ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಿಳಿದಿರುವಂತೆ ನಾವು ಇಂದಿನ ತರಗತಿಯಲ್ಲಿ ಹುಮಾಯೂನನ ಆರಂಭಿಕ ಜೀವನ ಮತ್ತು ಸಿಂಹಾಸನಾರೋಹಣದ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಾವು ಇಂದಿನ ತರಗತಿಯಲ್ಲಿ ಒಂದು ಗಾದೆಯಿಂದ ನಾವು ಹುಮಾಯೂನನ ಮೊಘಲ್ ಸಾಮ್ರಾಜ್ಯದಲ್ಲಿ ಎದುರಿಸಿದ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದೇನು ಗಾದೆಪ್ಪ ಅಂದರೆ, ವಾಟ್ಸ್ ಡನ್ ಈಸ್ ಡನ್, ವಾಟ್ಸ್ ಗಾನ್ ಈಸ್ ಗಾನ್, ಒನ್ ಆಫ್ ಲೈಫ್ ಈಸ್ ಲೆಸನ್ ಈಸ್ ಆಲ್ವೇಸ್ ಮೂವಿಂಗ್ ಆನ್. ಅಂದರೆ ಇದರ ಅರ್ಥ, ಆಗಿದ್ದು ಆಯಿತು, ಹೋಗಿದ್ದು ಹೋಯಿತು, ಜೀವನದ ಒಂದು ಪಾಠವನ್ನು ನಿಲ್ಲಿಸಬಾರದು, ಯಾವಾಗಲೂ ಹೋಗುತ್ತಲೇ ಇರಬೇಕು. ಅಂದರೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಕಲಿಕೆ ಅನ್ನೋದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರುವುದರಿಂದ ನಾವು ಈ ಕಲಿಕೆಯನ್ನು ನಿಲ್ಲಿಸಬಾರದೆಂಬುದೇ ಇದರ ಅರ್ಥವಾಗಿದ್ದು, ನಂತರ ನಾವು ಈಗಾಗಲೇ ತಿಳಿದಿರುವಂತೆ ಇಂದಿನ ತರಗತಿಯಲ್ಲಿ ಹುಮಾಯೂನನ ಆರಂಭಿಕ ಜೀವನ ಮತ್ತು ಸಿಂಹಾಸನಾರೋಹಣ. ಸಿಂಹಾಸನಾಧೀಶನಾಗಿರ್ತಕ್ಕಂಥ ಹುಮಾಯೂನನು ಮೊಘಲ್ ಸಾಮ್ರಾಜ್ಯದ ಅಧಿಪತಿಯಾಗಬೇಕು ಮತ್ತು ಉತ್ತರಾಧಿಕಾರಿಯಾಗಿ ನೇಮಕಗೊಳ್ಳಲಿಕ್ಕೆ ಈತನ ಸಿಂಹಾಸನ ಏನಾಗಿತ್ತಪ್ಪ ಅಂದರೆ, ಹೂವಿನ ಹಾಸಿಗೆಯಿಂದ ಕೂಡಿರದೆ ಮುಳ್ಳಿನ ಹಾಸಿಗೆಯಾಗಿತ್ತು. ಅಂದರೆ ಈತನ ಸಿಂಹಾಸನಾಧೀಶಕ್ಕೆ ಹಲವಾರು ವಿರೋಧದ ನಾಯಕರು, ಅಮೀರರು, ತುರ್ಕರು, ಮುಸ್ಲಿಮರು, ಅಫ್ಘಾನರು ಈತನ ಸಿಂಹಾಸನದಿಂದ ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಅದಕ್ಕಾಗಿ ಎಲ್ಲ ವಿರೋಧಿಗಳ ಅಭಿವ್ಯಕ್ತದ ಆಧಾರದ ಮೇಲೆ ಕ್ರಿಸ್ತ ಶಕ 1530 ಡಿಸೆಂಬರ್ 30 ಮೊಘಲ್ ಸಾಮ್ರಾಜ್ಯದ 2ನೇ ದೊರೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದೆ. ಅಧಿಕಾರವನ್ನು ಸ್ವೀಕರಿಸಿದ ತಕ್ಷಣ ಉಲ್ಲಾಸದಿಂದ, ವಿಶ್ವಾಸದಿಂದ ವಿಶಾಲವಾದ ಸಾಮ್ರಾಜ್ಯವನ್ನು ಸೈನಿಕ ಬಲದಿಂದ ಸಂಘಟಿಸಿಕೊಂಡು ಹೋಗುವಲ್ಲಿ ಆತನಿಗೆ ಪ್ರಥಮ ಬಾರಿಗೆ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಯಿತು. ಹಲವಾರು ತೊಂದರೆಗಳಂದರೆ, ಈಗಾಗಲೇ ಸುಮಾರು 4 ವರ್ಷಗಳ ಕಾಲ ಭಾರತದಲ್ಲಿ ಬಾಬರನು ಉತ್ತರ ಭಾಗದಲ್ಲಿ ಅವಿರತವಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೆಹಲಿ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿದ್ದ. ಆದರೆ ಇಡೀ ಉತ್ತರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾಮ್ರಾಜ್ಯಗಳು ಬಾಬರರ ಅಧೀನಕ್ಕೆ ಒಳಪಟ್ಟಿರಲಿಲ್ಲ. ಅಂದರೆ ಯಾವ್ಯಾವಪ್ಪ ಅಂದರೆ, ಅಫ್ಘಾನರು, ಹಿಂದೂ ಮುಸ್ಲಿಮರಾಗಿರ್ತಕ್ಕಂಥ ಗುಜರಾತಿನ ಬಹದ್ದೂರ್ ಶಾ ಮತ್ತು ರಜಪೂತರು ಇನ್ನೂ ಸಬಲರಾಗಿದ್ದರು. ಅಂದರೆ ಬಾಬರನ ನಿರ್ಗಮನದ ನಂತರ, ಮರಣದ ನಂತರ ಇವರು ಮತ್ತೆ ಸ್ವತಂತ್ರ ರಾಜ್ಯವನ್ನು ಕಟ್ಟಿಕೊಂಡು ಆಳ್ವಿಕೆ ಮಾಡುತ್ತಿದ್ದರು. ಇದ್ಯಾವುದು ಅನ್ನು ಹುಮಾಯೂನನು ಗಮನಿಸದೆ ಮೊದಲನೇ ಬಾರಿಗೆ ಆತನ ತೊಂದರೆಯಾಗಿರ್ತಕ್ಕಂಥ ಹಾಗೂ ಅಸಂಘಟಿತ ಸಾಮ್ರಾಜ್ಯ. ಈಗಾಗಲೇ ಬಾಬರನು ಉತ್ತರ ಭಾಗದಲ್ಲಿರ್ತ ಸ್ಥಾಪಿಸಿರ್ತಕ್ಕಂಥ ಸಾಮ್ರಾಜ್ಯವನ್ನು ಗಳಿಸಿ ಉಳಿಸಿ ಸಂಘಟಿಸುವ ಮನೋಭಾವನೆ ಹುಮಾಯೂನನು ಹೊಂದಿರಲಿಲ್ಲ. ಕಾರಣ ಇಷ್ಟೇ, ಆತನ ಸಂಘಟಿಸಿರ್ತಕ್ಕಂಥ ಎಲ್ಲ ಸಾಮ್ರಾಜ್ಯವನ್ನು ವಿಶಾಲಗೊಳಿಸುವುದರ ಬದಲಾಗಿ ಆತ ಏನು ಮಾಡ್ತಾ ಇದ್ದಪ್ಪ ಅಂದರೆ, ವಿಲಾಸಿ ಜೀವನದಲ್ಲಿ ತೊಡಗ್ತಾ ಇದ್ದ. ಅಂದರೆ ಇನ್ನೂ ಆತನು ಹೋರಾಟಕ್ಕೆ ಹೋಗಿಲ್ಲ, ಆದರೆ ಆತನ ಸಿಂಹಾಸನಾಧೀಶನಾದ ತಕ್ಷಣ ಏನು ಮಾಡಬೇಕಾಗಿತ್ತಪ್ಪ ಅಂದರೆ, ಎಲ್ಲ ಸೈನಿಕವನ್ನು ಸಂಘಟಿಸಿಕೊಂಡು ತರಬೇತಿಗೊಳಿಸಿ ಆ ಮೂಲಕ ಉತ್ತರ ಭಾಗಗಳಿಗೆ ದಂಡಯಾತ್ರೆಯನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಹುಮಾಯೂನನ ಈ ವರ್ತನೆಗಳನ್ನು ಮನಗಂಡಿರ್ತಕ್ಕಂಥ ಇನ್ನು ಇತರ ಅರಸರು ಈತನ ದೌರ್ಬಲ್ಯದ ಗುಣಗಳನ್ನು ಮನಗಂಡು ಮತ್ತೆ ಬಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಅದಕ್ಕೋಸ್ಕರ ಈ ಸ್ಥಿರವಾಗಿರ್ತಕ್ಕಂಥ ಉತ್ತರ ಭಾಗದಲ್ಲಿರ್ತಕ್ಕಂಥ ಬಾಬರನ್ನು ಗಳಿಸಿರ್ತಕ್ಕಂಥ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವ ಮನೋಭಾವನೆ ಹುಮಾಯೂನನಿಗಿಲ್ಲದೇ ಕಾರಣ ಮತ್ತೆ ಲೂದಿ ವಂಶದ ಕೊರೆಯ ದೊರೆ ಅಂದರೆ ಲೂದಿ ಅಫ್ಘಾನರು, ಲೂದಿ ಅಂದರೆ ಮೂಲತಃ ಅಫ್ಘಾನರು, ಅಫ್ಘಾನರು ಲೂದಿ ವಂಶದ ನಿರ್ಗಮನದ ನಂತರ ಮತ್ತೆ ಬಾಬರನ ಮರಣದ ನಂತರ ಲೂದಿ ದೊರೆಯಾಗಿರ್ತಕ್ಕಂಥವರು ಅಂದರೆ ಅಫ್ಘಾನರು ಮತ್ತೆ ಸ್ವತಂತ್ರ ದೊರೆಯಾಗಿ ಆಳ್ವಿಕೆ ಮಾಡಲ್ಪಟ್ಟರು. ಅಂದರೆ ಎರಡನೇದೇನಪ್ಪ ಅಂದರೆ ಅಫ್ಘಾನರು. ಅಫ್ಘಾನರು ಅಂದರೆ ಇಬ್ರಾಹಿಂ ಲೂದಿಯ ಸಹೋದರನಾಗಿರ್ತಕ್ಕಂಥ ಮೊಹಮ್ಮದ್ ಲೂದಿಯು ಮತ್ತೆ ಸ್ವತಂತ್ರ ರಾಜ್ಯವನ್ನು ಕಟ್ಟಿಕೊಂಡು ದೆಹಲಿ ಸಿಂಹಾಸನಾಧೀಶನಾಗಬೇಕೆಂಬ ಆತುರದಲ್ಲಿದ್ದನು. ಇದನ್ನು ಕೂಡ ಹುಮಾಯೂನನು ತಕ್ಷಣ ಯಾವುದನ್ನೂ ಮನಗಣದೆ ಆತ ಅನಿವಾರ್ಯವಾಗಿ ತನ್ನದೇ ಆಗಿರ್ತಕ್ಕಂಥ ಲೋಕದಲ್ಲಿ ಮಗ್ನರಾಗಿದ್ದೇ ಆತನ ಗುಜರಾತಿನ ಬಹದ್ದೂರ್ ಶಾ ಮತ್ತೆ ದೆಹಲಿ ಸಿಂಹಾಸನಾಧೀಶನಾಗಲಿಕ್ಕೆ ಕಾರಣವಾಯಿತು. ದೆಹಲಿ ಸಿಂಹಾಸನಾಧೀಶನಾಗಲಿ
ಕ್ಕೆ ಕಾರಣ ಏನಪ್ಪ ಅಂದ್ರೆ ಗುಜರಾತಿನ ಬಹದ್ದೂರ್ ಶಾ ಮುಸ್ಲಿಂ ದೊರೆಯಾಗಿದ್ದ. ಈತನ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಮಾಳ್ವಾ ಮತ್ತು ಮೇವಾಡಗಳನ್ನು ಜಯಿಸಿ ದೆಹಲಿ ಸಿಂಹಾಸನಾಧೀಶನಾಗಬೇಕೆಂಬುದೇ ಗುಜರಾತಿನ ಅಂದ್ರೆ ದಕ್ಷ ಪ್ರಾಮಾಣಿಕ ಬಲ ಸಂಘಟನೆಯನ್ನು ಸೈನಿಕ ಬಲವನ್ನು ಹೊಂದಿರ್ತಕ್ಕಂಥ ಗುಜರಾತಿನ ಬಹದ್ದೂರ್ ಶಾ ಉಮಾಯಂಡನ ದೌರ್ಬಲ್ಯಗಳನ್ನು ಮನಗಂಡು ರಜಪೂತರ ಎರಡು ಬಲಿಷ್ಠ ಸಾಮ್ರಾಜ್ಯವಾಗಿರ್ತಕ್ಕಂಥ ಮಾಳ್ವಾ ಮತ್ತು ಮೇವಾಡಗಳನ್ನು ಜಯಿಸಿ ದೆಹಲಿ ಸಿಂಹಾಸನಾಧೀಶನಾಗಬೇಕೆಂಬುದೇ ಆತನ ಉದ್ದೇಶವಾಗಿರುವುದರಿಂದ ಉಮಾಯಿನಿ ಮೂರು ಕೂಡ ಗಮನ ಹರಿಸದೆ ಮತ್ತೆ ಬಹದ್ದೂರ್ ಶಾ ಮೊಘಲ್ ಸಾಮ್ರಾಜ್ಯದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನಪಟ್ಟ. ಇದಾದ ನಂತರ ಉಮಾಯಿನನ್ನು ಎದುರಿಸಿದ ಮತ್ತೊಂದು ತೊಂದರೆ ಏನಪ್ಪ ಅಂದ್ರೆ ಅಲಂಕಾರ್. ಈಗಾಗಲೇ ಬಾಬರನು ಭಾರತಕ್ಕೆ ಬರುವಂತೆ ಆಹ್ವಾನಿಸಿದ್ದ ಅಲಂ ಖಾನ್ ಅಂದ್ರೆ ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪನಾಗಿರ್ತಕ್ಕಂಥ ಅಲಂ ಖಾನನನ್ನು ಬಾಬರು ಬದಕರ್ ಶಾ ಅರಮನೆಯಲ್ಲಿ ತನ್ನ ಆಡಳಿತದ ಅವಧಿಯಲ್ಲಿ ಸೆರೆಮನೆಯಲ್ಲಿ ಬಂಧಿಸಿ ಇಟ್ಟಿರ್ತಾರೆ. ಆದರೆ ಬಾಬರನ ಮರಣದ ನಂತರ ಅಲಂ ಖಾನನು ಬದಕರ್ ಶಾದ ಸೆರೆಮನೆಯಿಂದ ತಪ್ಪಿಸಿಕೊಂಡು ಬಹದ್ದೂರ್ ಶಾನಲ್ಲಿ ಆಶ್ರಯವನ್ನು ಪಡೀತಾನೆ. ಆಶ್ರಯ ಪಡೆದ ನಂತರ ಬಹದ್ದೂರ್ ಶಾನು ಉಮಾಯಿಂದನ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ನಿನಗೆ ಸೈನಿಕ ಸಂಘಟನೆ ಮತ್ತು ಧನ ಸಹಾಯ ನೀಡುವುದಾಗಿ ಬಹದ್ದೂರ್ ಶಾ ಅಲಂ ಖಾನನಿಗೆ ಭರವಸೆ ಕೊಡ್ತಾರೆ. ಹೀಗೆ ಅಫ್ಘಾನರು ರಜಪೂತರು ಮತ್ತು ಮುಸ್ಲಿಮರಾಗಿರ್ತಕ್ಕಂಥ ಗುಜರಾತಿನ ಬಹದ್ದೂರ್ ಶಾ ಇವರು ಮೂವರು ಮಧ್ಯದಲ್ಲಿ ಉಮಾಯಿಂದನ ಸುತ್ತ ಈ ಎಲ್ಲ ರಜಪೂತರು ಅಫ್ಘಾನರು ಮುಸ್ಲಿಮರು ಸ್ವತಂತ್ರವಾಗಿ ರಾಜ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದರೂ ತಕ್ಷಣವೇ ಗಮನ ಹರಿಸದ್ದೇ ಉಮಾಯಿಂದನ ತೊಂದರೆಗೆ ಕಾರಣವಾಯಿತು. ನೆಕ್ಸ್ಟು ಆತನ ಬಲವಾಗಿರ್ತಕ್ಕಂಥ ಮತ್ತೊಂದು ಕಾರಣ ಏನಪ್ಪ ಅಂದರೆ ಮಿರ್ಜಾಗಳು. ಮಿರ್ಜಾಗಳು ಅಂದರೆ ಮೊಘಲ್ ಸಾಮ್ರಾಜ್ಯದ ಸಂಬಂಧಿಕರನ್ನು ನಾವೇನಂತ ಕರಿತೀವಪ್ಪ ಅಂದರೆ ಮಿರ್ಜಾಗಳು ಅಂತ ಕರಿತೀವಿ. ಮಿರ್ಜಾಗಳ ಪ್ರಥಮ ಅಂದರೆ ಮೊಹಿನುದ್ದೀನ್ ಖ್ವಾಜಾಮಾನ್ ಮಿರ್ಜಾ ಮತ್ತು ಮೊಹಮ್ಮದ್ ಸುಲ್ತಾನ್ ಇವರೀರ್ವರು ಮೊಘಲ್ ಸಾಮ್ರಾಜ್ಯದ ಸಂಬಂಧಿಕರಾಗಿದ್ದು ನಾವು ಕೂಡ ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ದೊರೆಯಾಗಿದ್ದೇವೆ. ನಮಗೆ ಕೂಡ ಸೈನಿಕ ಬಲ ಇದೆ, ಸೈನಿಕ ಸಂಘಟನೆಯನ್ನು ನಡೆಸಿಕೊಂಡು ಹೋಗುವ ಒಂದು ಚೈತನ್ಯ ಇದೆ, ಬಲವತ್ತತೆ ಇದೆ ಅನ್ನೋದನ್ನು ಮನಗಂಡಿರ್ತಕ್ಕಂಥ ಈ ಮೊಹಮ್ಮದ್ ಜಮಾನ್ ಮತ್ತು ಮಿರ್ಜಾ ಮೊಹಮ್ಮದ್ ಸುಲ್ತಾನ್ ಇವರೀರ್ವರು ಕೂಡ ಉಮಾಯಿನನ ವಿರುದ್ಧವಾಗಿ ದೆಹಲಿ ಸಿಂಹಾಸನಾಧೀಶನಾಗಲಿಕ್ಕೆ ಅವಳಿಸುತ್ತಿದ್ದರು. ಅದೇ ರೀತಿಯಾಗಿ ಬಾಬರನ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ಮೊಹಿನುದ್ದೀನ್ ಖ್ವಾಜಾ ಇತರು ಕೂಡ ಬಾಬರನ ಆಡಳಿತದ ಅವಧಿಯಲ್ಲಿ ಸುಮಾರು 4 ವರ್ಷಗಳ ಕಾಲ ಬಾಬರರಿಗೆ ಸ್ನೇಹಿತನಾಗಿ ಸಹಾಯಕನಾಗಿ ಸೈನಿಕ ಸಂಘಟನೆಕಾರನಾಗಿ ನಾನು ಕೂಡ ಆಡಳಿತದ ಅನುಭವವನ್ನು ಪಡೆದಿದ್ದೇನೆ ಎಂಬ ಉದ್ದೇಶದಿಂದ ಉಮಾಯಿನನ ವಿರುದ್ಧವಾಗಿ ಈತನು ಕೂಡ ಏನು ಮಾಡ್ತಾನೆ, ಬಾಬರನ ಪ್ರಧಾನಮಂತ್ರಿಗೆ ಕೂಡ ದೆಹಲಿ ಸಿಂಹಾಸನವನ್ನು ಕಬಳಿಸುವ ಹುನ್ನಾರನ್ನು ಹೊಂದಿರ್ತಾರೆ. ಈ ಎಲ್ಲ ತೊಂದರೆಗಳು ಎಲ್ಲರೂ ಕೂಡ ಸ್ವತಂತ್ರರಾಗಿದ್ದರೂ ಕೂಡ ಉಮಾಯಿನನು ತಕ್ಷಣ ಎತ್ತೆಚ್ಚಿಕೊಳ್ಳದೆ ಆತನ ತೊಂದರೆಗೆ ಆತನ ಎದುರಿಸಿದ ಸಮಸ್ಯೆಗಳಿಗೆ ಕಾರಣವಾಯಿತು. ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂದರೆ ಕೃತಜ್ಞರಾಗದ ಸಹೋದರರು. ಈಗಾಗಲೇ ಬಾಬರರು ಮರಣ ಸಂಖ್ಯೆಯಲ್ಲಿರುವಾಗಲೇ ಉಮಾಯಿಂದನಿಗೆ ನಿನ್ನ ಸ್ನೇಹಿತರನ್ನು ಸಂಬಂಧಿಕರನ್ನು ಮತ್ತು ಆಪ್ತರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೋ ಅಂತ ಉಮಾಯಿಂದನಿಗೆ ಕಿವಿ ಮಾತನ್ನು ಹೇಳಿರ್ತಕ್ಕಂಥ ಬಾಬರನ ತಂದೆಯ ಮಾತನ್ನು ಮೀರದೆ ಉಮಾಯಿಂದನು ಏನು ಮಾಡಿದಪ್ಪ ಅಂದರೆ ತನ್ನ ಮಲ ಸಹೋದರರಾಗಿರ್ತಕ್ಕಂಥ ಕಾಮ್ರಾನು ಇಂಡಾನು ಮತ್ತು ಅಸ್ಕರಿ ಇವರಿಗೆ ಕೂಡ ಭಿನ್ನ ಭೇದ ಭಾವ ಮಾಡಬಾರದು ಎಂಬ ಉದ್ದೇಶದಿಂದ ಬಾಬರನ್ನು ಗಳಿಸಿಕೊಂಡು ಹೋಗಿರ್ತಕ್ಕಂಥ ಸಾಮ್ರಾಜ್ಯದ ಉಳಿದ ಭಾಗಗಳಲ್ಲಿ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಕ ಮಾಡುವುದೇ ಈತನ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಕಾಮ್ರಾನನ್ನು ಕಾಬೂಲ್ ಮತ್ತು ಕಂದಹಾರ್ ಪ್ರದೇಶದ ಪ್ರಾಂತ್ಯಾಧಿಕಾರಿಯಾಗಿ, ಇಂಡಾಲನ್ನು ಆಳ್ವರ ಪ್ರದೇಶದ ಪ್ರಾಂತ್ಯಾಧಿಕಾರಿಯಾಗಿ ಮತ್ತು ಅಸ್ಕರಿಯನ್ನು ಸಂಬಲ್ಪುರದ ಪ್ರಾಂತ್ಯಾಧಿಕಾರಿಯಾಗಿ ನೇಮಕ ಮಾಡಿದೆ. ಹೀಗೆ ವಿವಿಧ ಭಾಗ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡಿದ್ದೇ ಮುಂದೆ ಉಮಾಯಿನನ ಸೈನಿಕ ಸಂಘಟನೆಯಲ್ಲಿ ಇವರು ಮೂವರು ವಿರೋಧಿಗಳಾಗಿ ಉಮಾಯಿನನಿಗೆ ವೈರಿಗಳಾದರು.
ನಂತರ ಆತನ ಎದುರಿಸಿದ ಮತ್ತೊಂದು ಬಲಿಷ್ಠವಾದ ತೊಂದರೆ ಯಾವುದಪ್ಪ ಅಂದರೆ ಸೈನ್ಯದಲ್ಲಿ ನಿಷ್ಠೆಯ ಅಭಾವ. ಈಗಾಗಲೇ ಬಾಬರನ್ನು ಉಜ್ಬೇಗಿ, ಜಗತ್ಕಾಯಿ, ಪರ್ಷಿಯನ್ ಹೀಗೆ ಹಲವಾರು ಬಲಿಷ್ಠ ಸೈನಿಕರ ಸಂಘಟನೆಯನ್ನು ಮಾಡಿಕೊಂಡು ತರಬೇತಿ ಕೊಡಿಸಿ ವಿಶಾಲವಾಗಿದ್ದಕ್ಕಂಥ ಸೈನ್ಯ ಬಲವನ್ನು ಹೊಂದಿ ಪ್ರಪ್ರಥಮ ಬಾರಿಗೆ ಫಿರಂಗಿ ವ್ಯವಸ್ಥೆಯನ್ನು ಉಪಯೋಗಿಸಿದ್ರೂ ಕೂಡ ಇವರೆಲ್ಲರಿಗೂ ಸುವ್ಯವಸ್ಥಿತವಾಗಿರ್ತಕ್ಕಂಥ ಸಂಬಳವನ್ನು ಕೊಡದೆ, ಬಹುಮಾನವನ್ನು ಕೊಡದೆ, ಸಹಾಯವನ್ನು ಮಾಡದೆ ಇವರು ಕೂಡ ಹುಮಾಯೂನ ವಿರುದ್ಧವಾಗಿ ಅಸಭ್ಯ ವರ್ತನೆ ಮತ್ತು ಸೋಮಾರಿತನದಿಂದ ನಡೆದುಕೊಂಡಿದ್ದೇ ಮುಂದಿನ ಈತನ ಸೈನಿಕ ಸಂಘಟನೆಗೆ ಏನಾತಪ್ಪ ಅಂದರೆ ತೊಂದರೆ ಆಯಿತು. ನೆಕ್ಸ್ಟ್ ಕೊನೆಯದಾಗಿ ಈತನ ಚಾರಿತ್ರ್ಯದಲ್ಲಿನ ದೋಷಗಳು. ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ, ಯೋಗ್ಯ, ಸುದೈವಿ ದೊರೆ, ಅದೃಷ್ಟವಂತೆ ದೊರೆಯಾಗಿದ್ದರೂ ಕೂಡ ಈತ ಬಾಲ್ಯದಲ್ಲಿ ಅಪಾರವಾಗಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದರೂ ಕೂಡ ತನ್ನ ತಂದೆಯ ಜೊತೆಗೆ ಪ್ರಾಂತ್ಯಾಧಿಕಾರಿಯಾಗಿ ಸೈನಿಕ ಸಂಘಟನೆಯಲ್ಲಿ ತೊಡಗಿದ್ದರೂ ಕೂಡ ಅದನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವ ಹೊಣೆಗಾರಿಕೆಯನ್ನು ಹೊಂದಿಲ್ಲ. ಯಾವುದೇ ಒಂದು ಸೈನ್ಯದ ಸಂಘಟನೆಯಲ್ಲಿ ಮಾಡಬೇಕಪ್ಪ ಅಂದರೆ ತಕ್ಷಣ ನಿರ್ಧಾರವನ್ನು ಕೈಗೊಳ್ಳದೆ ಆತ ತಡವಾಗಿ ನಿರ್ಧಾರ ಕೈಗೊಂಡಿದ್ದೇ ಆತನ ಮುಂದಿನ ಸೈನಿಕ ಸಂಘಟನೆಯ ವಿಫಲತೆಗೆ ಕಾರಣವಾಯಿತು. ಅದಕ್ಕೋಸ್ಕರ ಬಾಬರ್ ಒಂದು ಒಂದು ಅದೃಷ್ಟ ಏನಪ್ಪ ಅಂದರೆ ಅಕ್ಬರ್ನಂತಹ ಮಹಾಶಯನನ್ನು ಈ ಭಾರತ ಜನ್ಮಭೂಮಿಯಲ್ಲಿ ಇಡೀ ಉತ್ತರ ಭಾಗದಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಒಟ್ಟುಗೂಡಿಸಿ ಆಳ್ವಿಕೆ ಮಾಡಿದ್ದೆ ಅಂದರೆ ಅಕ್ಬರನನ್ನು ಹುಟ್ಟಿಸಿದ್ದೇ ಆತನ ಸುದೈವಕ್ಕೆ ಕಾರಣವಾಯಿತು. ಅದಕ್ಕೋಸ್ಕರ ಹುಮಾಯೂನನು ಆರಂಭಿಕ ಜೀವನದ ನಂತರ ಸಿಂಹಾಸನಾಧೀಶ ನಂತರ ಕೇವಲ ಆತನ ಸಿಂಹಾಸನ ಹೂವಿನ ಹಾಸಿಗೆ ಆಗಿರದೆ ಮುಳ್ಳಿನ ಹಾಸಿಗೆಯಿಂದ ಕೂಡಿರುವುದರಿಂದ ಮೂರು ಬಲಿಷ್ಠವಾಗಿರ್ತಕ್ಕಂಥ ಅಫ್ಘಾನರನ್ನು, ರಜಪೂತರನ್ನು, ಮುಸ್ಲಿಂ ದೊರೆ ಬಹದ್ದೂರ್ ಷಾ ಇವರ ಮೂರರನ್ನು ಕೂಡ ಉಳಿದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡು ಸಂಘಟಿಸಿ ಬಲಪಡಿಸುವುದೇ ಆತನ ಉದ್ದೇಶವಾಗಿರುವುದರಿಂದ ಹುಮಾಯೂನ್ ಪ್ರಾರಂಭದಲ್ಲಿ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಯಿತು. ಹೀಗೆ ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದೆವಪ್ಪ ಅಂದರೆ ಹುಮಾಯೂನನ ತೊಂದರೆಗಳ ಬಗ್ಗೆ ತಿಳಿದುಕೊಂಡೇವೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಎಲ್ಲ ತೊಂದರೆಗಳನ್ನು ಅನುಭವಿಸಿರ್ತಕ್ಕಂಥ ಹುಮಾಯೂನನು ತನ್ನ ಸೈನ್ಯವನ್ನು ಸಂಘಟಿಸಿಕೊಂಡು ಹೇಗೆ ಸೈನಿಕ ಸಾಧನೆಯನ್ನು ಮಾಡಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ ಎಂಬುದನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.